ಭಾರತ್ ಮಾತಾ ಕೀ ಜೈ ಶ್ರೀರಾಮ್. ಬಂಧುಗಳೇ, ವೇದಿಕೆ ಮೇಲಿರುವಂತ ನಮ್ಮ ನಾಯಕರಾದಂತಹ ಸನ್ಮಾನ್ಯ ರೈತ ಹೋರಾಟಗಾರರಂತ ಯಡಿಯೂರಪ್ಪನವರೇ, ಜೆಡಿಎಸ್ನ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ಬಿಜೆಪಿಯ ರಾಜ್ಯದ ಅಧ್ಯಕ್ಷರಾದಂತಹ ಸ್ನೇಹಿತರಾದಂತಹ ವಿಜಯೇಂದ್ರ ಅವರೇ, ನಮ್ಮ ಇನ್ಚಾರ್ಜ್ ರಾಧಾಮೋಹನ್ ಜಿ ಅವರೇ, ಸುಧಾಕರ್ ಜಿ ಅವರೇ, ವೇದಿಕೆ ಮೇಲಿರುವಂತಹ ನಮ್ಮ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರೇ, ನನ್ನ ಸ್ನೇಹಿತರಾದಂಥ ಬಸವರಾಜ್ ಬೊಮ್ಮಾಯಿ ಅವರೇ, ಸದಾನಂದ ಗೌಡ್ರೆ, ರವಿ ಅವರೇ, ಜಿ ಟಿ ದೇವೇಗೌಡ್ರೆ, ಸುನೀಲ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಇವತ್ತು ನಾವು ಇಲ್ಲಿ ಸೇರಕ್ಕೆ ಕಾರಣ ಆಗಿರುವಂಥದ್ದು, ನಾವು ಇಷ್ಟೊಂದು ರ್ಯಾಲಿಯನ್ನ ಮಾಡಿರ್ತಕ್ಕಂಥದ್ದು, ಮೂರು ವಿಚಾರಕ್ಕೆ ನಾವು ರ್ಯಾಲಿಯನ್ನ ಮಾಡಿದ್ರಿ. ಪ್ರಮುಖವಾಗಿ ಇವತ್ತು ರ್ಯಾಲಿ ಪಿ ಚಂದ್ರಶೇಖರ್ ಒಬ್ಬ ನಿಷ್ಠಾವಂತ ಅಧಿಕಾರಿ ಅವರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ದುರಾದೃಷ್ಟ. ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ 175 ಕೋಟಿ ಸರ್ಕಾರದ ಹಣ ಕಾಂಗ್ರೆಸ್ ಅವರು ನುಂಗಿರೋದು ಬೆಳಕಿಗೆ ಬಂದಿದೆ. ಎರಡನೇದು ಪರಶುರಾಮ್ PSI 30-40 ಲಕ್ಷ ಲಂಚ ಕೇಳಿ ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಅವರು ತಮ್ಮ ಜೀವವನ್ನ ಬಲಿ ಕೊಟ್ಟಿದ್ದಾರೆ. ನಾನು ಮೊದಲನೇದಾಗಿ ಇಬ್ಬರಿಗೂ ಆ ಭಗವಂತ ಚಿರಶಾಂತಿಯನ್ನ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವರಿಬ್ರು ಇವತ್ತು ಕಾಂಗ್ರೆಸ್ಸಿನ ಈ ಭ್ರಷ್ಟಾಚಾರವನ್ನ ಬಯಲಿಗೆಳೆಯದಲ್ಲಿ ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದ್ದಾರೆ. ಇವರಿಗೆ ಕೊಟ್ಟಂತ ಕಿರುಕುಳ, ಟಾರ್ಚರ್, ಚಿತ್ರಹಿಂಸೆ ಯಾವುದೇ ನಿಷ್ಠಾವಂತ ಅಧಿಕಾರಿಗೆ ಇನ್ನು ಮುಂದೆ ಬರಬಾರದು ಅಂದ್ರೆ ಇಲ್ಲಿರುವಂತ ಕಾಂಗ್ರೆಸ್ಸಿನ ಸರ್ಕಾರ, ಇಲ್ಲಿರುವಂತ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ತೊಲಗಿಲ್ಲ ಅಂದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಇಲ್ಲಿ ಸ್ಥಳ ಇಲ್ಲ. ಅಧಿಕಾರಿಗಳು ಇಲ್ಲ ನೇಣ ಹಾಕಬೇಕು, ಇಲ್ಲ ರಾಜೀನಾಮೆ ಕೊಡಬೇಕು. ಈ ಎರಡೇ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉಳಿದಿದೆ. ಇವತ್ತು ಇದು ಪಾದಯಾತ್ರೆ ಅಲ್ಲ, ಇದು ಕಾಂಗ್ರೆಸ್ ವಿರುದ್ಧವಾದಂತ, ಭ್ರಷ್ಟಾಚಾರ ವಿರುದ್ಧವಾದಂತ ದಂಡಯಾತ್ರೆ ಇದು. ನಾವು ಮೂಢ ಹಗರಣದ ತನಿಖೆಗೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಿನ್ನ ಆಸ್ತಿ ಎಷ್ಟು, ನನ್ನ ಆಸ್ತಿ ಎಷ್ಟು, ನಾವಿದನ್ ಕೇಳ್ತಾನೆ ಇದ್ದೀರಪ್ಪ, ನಿನ್ನ ಆಸ್ತಿ ನನ್ನ ಆಸ್ತಿ 20 ವರ್ಷದಿಂದ ಕೇಳ್ತಾ ಇದ್ದೀರಿ. ಅದೆಲ್ಲ ಪಾದಯಾತ್ರೆ, ಪಾದಯಾತ್ರೆ ಮಾಡ್ತಾ ಇರೋದು ದಲಿತರ ಅರ್ಶನ ಕುಂಕುಮದ ಹೆಸರಲ್ಲಿ 14 ಸೈಟು, ನಿಮ್ಮ ಬೆಂಬಲಿಗರು 400-500 ಸೈಟು, ಒಟ್ಟು 3,000-4,000 ಕೋಟಿ ಲೂಟಿ ಹೊಡೆದ್ರಲ್ಲ, ಅದು ಜನಗಳಿಗೆ ತಲುಪಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟವನ್ನ ಮಾಡ್ತಾ ಇದ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ. ಇವತ್ತು ಯಾವ ಜನ ಮೈಸೂರು ಮೂಡಾದಲ್ಲಿ ನಮಗೆ ಸೈಟ್ ಸಿಗುತ್ತೆ ಅಂತ 86,000 ಜನ ಅಪ್ಲೈ ಮಾಡಿದ್ದಾರೆ, ಅವರಿಗೆ ಸೈಟ್ ಕೊಡಲಿಲ್ಲ ಕಾಂಗ್ರೆಸ್ ಅವರು, ಅವರಿಗೆ ಸೈಟ್ ಕೊಡಲಿಲ್ಲ, ಬಡವರಿಗೆ ಸೈಟ್ ಇಲ್ಲ, ಸಿದ್ದರಾಮಯ್ಯವರಿಗೆ 14 ಸೈಟು. ಅಂದ್ರೆ ಇವರು ಆ 86,000 ಜನಕ್ಕೆ ನ್ಯಾಯ ಸಿಗಬೇಕು, ಆ ನ್ಯಾಯಕ್ಕೋಸ್ಕರ ಹೋರಾಟವನ್ನ ನಾವಿವತ್ತು ಮಾಡ್ತಾ ಇದ್ದೀರಿ. ಈ ಸರ್ಕಾರ ದಲಿತರ ವಿರೋಧಿ, 25,000 ಕೋಟಿ ದಲಿತರ ಹಣವನ್ನ ಲೂಟಿ ಮಾಡಿದ್ದೀರಾ. ದಲಿತ ಅಧಿಕಾರಿಗಳು ಒಬ್ಬರಾದ್ಮೇಲೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಸರ್ಕಾರದಲ್ಲಿ ದಲಿತ ಅಧಿಕಾರಿಗಳಿಗೆ ಭಾಗ್ಯಗಳನ್ನ ಕೊಟ್ಟಿದ್ದೀರ, ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾವೇ ಫ್ರೀ, ಅವ್ರು ಹೇಳ್ದಲ್ಲ 5 ಫ್ರೀ, ಹಂಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾವೇ ಫ್ರೀ, ದಲಿತರಿಗೆ ಅನ್ಯಾಯ ಫ್ರೀ, ರೈತರಿಗೆ ಸೂಸೈಡ್ ಫ್ರೀ,
ಕಾಂಗ್ರೆಸ್ ಕಾರ್ಯಕರ್ತರಿಗೆ ಭತ್ಯಾ ಫ್ರೀ. ಒಬ್ಬೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದೊಂದು ತಾಲೂಕಲ್ಲಿ 25,000 ಸಂಬಳ ಫಿಕ್ಸ್ ಮಾಡಿದ್ದಾರೆ. ಸರ್ಕಾರ ಪಾಪರ್ ಆಗಿದೆ, ದುಡ್ಡಿಲ್ಲ. ಒಂದೊಂದು ತಾಲೂಕಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ದರ್ಜೆ ಕೊಡ್ತಾ ಇದ್ದಾರೆ. 25,000 50,000 ಲಕ್ಷ ಅವರಿಗೆ ಸಂಬಳ ಕೊಡ್ತಾ ಇದ್ದಾರೆ. ಯಾರಪ್ಪನ ದುಡ್ಡು ಸಿದ್ದರಾಮಯ್ಯನವರೇ? ಬಡವರನ್ನ ದುಡ್ಡನ್ನ ಲೂಟಿ ಮಾಡಿ ಇವತ್ತು ಸರ್ಕಾರದ ಹೆಸರಲ್ಲಿ ಅವರಿಗೆಲ್ಲ ಸಂಬಳ ಕೊಡ್ತಾ ಇದ್ದೀರಾ ನೀವು? ನಾಚಿಕೆ ಆಗಲ್ಲ ನಿಮಗೆ? ಇವತ್ತು ಈ ಹೋರಾಟವನ್ನ ಇದೊಂದು ಕಾಂಗ್ರೆಸ್ಸಿನ ಶವ ಪೆತ್ತಿಗೆ ಯಾತ್ರೆ ಇದು ಅವ್ರದ್ದು. ಅದನ್ನ ಮಾಡೋವರೆಗೆ ಇವರಿಗೆ ಕಾಂಗ್ರೆಸ್ಸಿಗೆ ಅರಣಗಳನ್ನ ಬಯಲು ಮಾಡೋದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ವಿರಮಿಸೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ದಲಿತರ ಆ ಜಮೀನು 3 ಎಕರೆ 16 ಗುಂಟೆ ಅದನ್ನ ತಗೊಂಡಿದ್ದ ಎಷ್ಟು ಗೊತ್ತಾ? 1 ರೂಪಾಯಿಗೆ. ಆ ನಿಂಗ ಅನ್ನೋ ರೈತ ಒಂದೇ 1 ರೂಪಾಯಿಗೆ ತಗೊಂಡಿದ್ದು. ಇವ್ರು ಎಷ್ಟಕ್ಕೆ ಬರ್ಸ್ಕೊಂಡ್ರು ಗೊತ್ತಾ? ಅದನ್ನ ಇವ್ರು ಬಾಮೈದ 5 ಲಕ್ಷಕ್ಕೆ ಬರ್ಸ್ಕೊಂಡಿದ್ದು. 1 ರೂಪಾಯಿ ಇವರು 5 ಲಕ್ಷಕ್ಕೆ ಬರ್ಸ್ಕೊಂಡಿದ್ರು. ಈಗ ಸಿದ್ದರಾಮಯ್ಯನವ್ರು ಎಷ್ಟು ಕೇಳ್ತಾವ್ರೆ ಗೊತ್ತಾ? 62 ಕೋಟಿ. ನೋಡಿ, 1 ರೂಪಾಯಿ ಜಮೀನು ಹೆಂಗೆ 62 ಕೋಟಿ ಆಗೋಯ್ತು? ನಾಚಿಕೆ ಆಗಲ್ಲ ಸಿದ್ದರಾಮಯ್ಯನವ್ರಿಗೆ? 62 ಕೋಟಿ ಕೇಳ್ತಾ ಇದ್ದೀರಲ್ಲ, ದಲಿತರ ಜಮೀನು, ನೀವು ಲೂಟಿ ಹೊಡೆದಿರೋ ಜಮೀನು ಇದು, ಬಡವರ ಜಮೀನು. ದಲಿತರಿಗೆ ಜಮೀನು ಕೊಡಬೇಕಾಯ್ತು, ಸರ್ಕಾರದ ಕರ್ತವ್ಯ. ಅದನ್ನ ಬಿಟ್ಬಿಟ್ಟು ನೀವು 14 ಸೈಟ್ಗಳನ್ನ ಅರ್ಶನ ಕುಂಕುಮಕ್ಕೆ ತಗೊಂಡಿದ್ದೀರಲ್ಲ, ಮೆಚ್ತಾರ ಜನ ನಿಮ್ಮನ್ನ? ನೀವ್ ಹೇಳ್ತೀರ ನಾನು ಕ್ಲೀನ್ 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 ಅಂತ ಹೇಳ್ತೀರ, ಯಾಕಪ್ಪ? ವಿಧಾನಸಭೆ ಅಧಿವೇಶನದಲ್ಲಿ ನಿನಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಮೊದಲೇ ಕೂತಿರ್ಸಿದ್ರಿ ಫ್ರಂಟ್ ಲೈನ್ ಅಲ್ಲಿ. ಆ ಫ್ರಂಟ್ ಲೈನ್ ಅಲ್ಲಿ ಕೂತ್ಕೊಂಡಾಗ ಹೇಳ್ಬೇಕಾಯ್ತು, ನೋಡಪ್ಪ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, 40 ವರ್ಷದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಏನು ನಾನು ತಪ್ಪನ್ನ ಮಾಡಿಲ್ಲ ಅಂತ ಹೇಳಿದ್ರಲ್ಲ ನೀವು. ಅದನ್ನ ವಿಧಾನಸಭೆಯಲ್ಲಿ ಯಾಕೆ ಹೇಳಲಿಲ್ಲ? ಓಡೋಗ್ಬಿಟ್ರಲ್ಲ ನೀವು. ಆ ಓಡೋಗಿದ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇರೋದು. ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ರೆ ಯೋಚನೆ ಮಾಡ್ತಾ ಇದ್ರಿ ಪಾದಯಾತ್ರೆ ಮಾಡ್ಬೇಕೋ ಬೇಡ ಅಂತ. ಈ ರೀತಿ ಲೂಟಿ ಮಾಡ್ತಾ ಇರೋಂತ ಈ ಕಾಂಗ್ರೆಸ್ ಅನ್ನ ಇವತ್ತು ಮಟ್ಟ ಹಾಕ್ಬೇಕಾಗಿದೆ, ಜನರಿಗೆ ಒಳ್ಳೇದಾಗಬೇಕಾಗಿದೆ, ಬದಲಾವಣೆ ತರಬೇಕಾಗಿದೆ. ಎಲ್ಲಿವರೆಗೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲು ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ. ಆ ಹೋರಾಟವನ್ನ ನಾವೆಲ್ಲರೂ ಮಾಡೋಣ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಭಾರತ್ ಮಾತಾ ಕೀ. ಸನ್ಮಾನ್ಯ ಆರ್ ಅಶೋಕ್ ಅವರಿಗೆ ಧನ್ಯವಾದಗಳು. ಈಗ ಈ ವೇದಿಕೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಪ್ರಭಾರಿಗಳು ಆಗಿರುವಂತಹ ಸಂಸದರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ರಾಧಾ